ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲಬೇಕು ಅಂತ ಹೇಳಿ ರಾಜ್ಯ ಕಾಂಗ್ರೆಸ್ ನಾಯಕರು ಒಂದು ಕಡೆ ರಣತಂತ್ರವನ್ನ ರೂಪಿಸ್ತಾ ಇದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ನ ಹಿರಿಯ ನಾಯಕರಾಗಿರ್ತಕ್ಕಂಥವರು ಕೂಡ ಒಂದು ತದ್ವಿರುದ್ಧವಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಇದೆ ನೋಡಿ. ಬಿವೈ ರಾಘವೇಂದ್ರ ಅವರನ್ನು ಕಾಂಗ್ರೆಸ್ ಹಿರಿಯ ಶಾಸಕರಾಗಿರ್ತಕ್ಕಂತ ಶಾಮನೂರು ಶಿವಶಂಕರಪ್ಪನವರು ಹಾಡಿ ಹೊಗಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದಂತ ಅವರು, ಮುಂದಿನ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಬಿವೈ ರಾಘವೇಂದ್ರ ಅವರೇ ಗೆಲ್ಲಬೇಕು. ಜನರ ಅಭಿಲಾಷೆಯಂತೆ ಅವರು ಕೆಲಸವನ್ನ ಮಾಡಿದ್ದು, ಚುನಾವಣೆಯಲ್ಲಿ ಅವರನ್ನ ಆಯ್ಕೆ ಮಾಡಬೇಕಾಗಿರೋದು ಜನರ ಕರ್ತವ್ಯ ಅಂತ ಹೇಳಿ ಹೇಳಿಕೆಯನ್ನ ನೀಡಿದ್ದಾರೆ. ಶಿವಮೊಗ್ಗದ ಬೆಕ್ಕಿನ ಕಲ್ಮಠದಲ್ಲಿ ಬಸವಶ್ರೀ ಪ್ರಶಸ್ತಿಯನ್ನ ಪಡೆದು ನೀಡಿರುವಂತಹ ಹೇಳಿಕೆ ಇದು. ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲಬೇಕು ಅಂತ ಹೇಳಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ತನ್ನ ಎಲ್ಲಾ ಕಾರ್ಯಚಟುವಟಿಕೆಗಳನ್ನ ಹೆಚ್ಚು ಮಾಡಿಕೊಳ್ತಾ ಇದೆ ಒಂದು ಕಡೆ, ಮತ್ತೊಂದು ಕಡೆ ಕಾಂಗ್ರೆಸ್ನ ಹಿರಿಯ ಶಾಸಕರಾಗಿರ್ತಕ್ಕಂತಹ ಶಾಮನೂರು ಶಿವಶಂಕರಪ್ಪನವರು ಕೂಡ ಬಿಜೆಪಿ ಸಂಸದರ ಪರವಾಗಿ ಹೇಳಿಕೆಯನ್ನ ನೀಡಿರೋದು ಕೂಡ ಇದು ಅಚ್ಚರಿಗೆ ಕೂಡ ಕಾರಣ ಆಗಿದೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲೂ ಬಿಜೆಪಿ ಸಂಸದರಾಗಿರ್ತಕ್ಕಂತಹ ಬಿವೈ ರಾಘವೇಂದ್ರ ಅವರು ಮತ್ತೆ ಗೆಲ್ಲಬೇಕು. ಸೊ ಅವರನ್ನ ಆಯ್ಕೆ ಮಾಡುವುದು ಜನರ ಕರ್ತವ್ಯ ಅಂತ ಹೇಳಿ ಅಚ್ಚರಿಕೆಯ ಹೇಳಿಕೆಯನ್ನ ನೀಡಿದ್ದಾರೆ. ಶಿವಮೊಗ್ಗದ ಬೆಕ್ಕಿನ ಕಲ್ಮಠದಲ್ಲಿ ಬಸವಶ್ರೀ ಪ್ರಶಸ್ತಿಯನ್ನ ಸ್ವೀಕಾರ ಮಾಡಿದ ನಂತರ ಮಾತನಾಡಿದಂತ ಅವರು, ಜಿಲ್ಲೆಯ ಜನರು ಉತ್ತಮ ಸಂಸದರನ್ನು ಆಯ್ಕೆ ಮಾಡಿದ್ದೀರಿ. ಜಿಲ್ಲೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಆಗಿದೆ. ಜನರ ಅಭಿಲಾಷೆಯಂತೆ ರಾಘವೇಂದ್ರ ಅವರು ಜಿಲ್ಲೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಮುಂದಿನ 2-3 ತಿಂಗಳಲ್ಲಿ ಲೋಕಸಭಾ ಚುನಾವಣೆ ನಡೆಯಲಿದೆ. ಮುಂದೆಯೂ ಕೂಡ ರಾಘವೇಂದ್ರ ಅವರನ್ನ ಆಯ್ಕೆ ಮಾಡಬೇಕಾಗಿರೋದು ಜನರ ಕರ್ತವ್ಯ ಅಂತ ಹೇಳಿ ಕೂಡ ಮಾತನಾಡಿದ್ದಾರೆ. ಸೊ ಇವರ ಈ ಒಂದು ಹೇಳಿಕೆಯನ್ನ ಕೂಡ ಮಾಜಿ ಮುಖ್ಯಮಂತ್ರಿಗಳಾದಂತಹ ಬಿಎಸ್ ಯಡಿಯೂರಪ್ಪನವರು ಕೂಡ ಸ್ವಾಗತಿಸಿದ್ದಾರೆ. ಶಾಮನೂರು ಶಿವಶಂಕರಪ್ಪನವರಿಗೆ ತುಂಬಾ ಒಳ್ಳೆ ಹೃದಯವಿದೆ. ಸೊ ಅವರ ಒಂದು ಈ ರೀತಿಯಾದಂತಹ ಹೇಳಿಕೆ ನಮಗೆ ಖುಷಿ ತಂದಿದೆ ಅಂತ ಹೇಳಿ ಕೂಡ ಮಾತನಾಡಿದ್ದಾರೆ. ಇನ್ನು ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಮರು ಸೇರ್ಪಡೆಯಾಗಿರುವಂತಹ ವಿಚಾರವಾಗಿ ಕೂಡ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಕೂಡ ಸಂಸದರಾಗಿರ್ತಕ್ಕಂತಹ ಬಿವೈ ರಾಘವೇಂದ್ರ ಅವರು ಪ್ರತಿಕ್ರಿಯೆಯನ್ನು ನೀಡಿ ಮಾತನಾಡಿದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಬಿಜೆಪಿಗೆ ಮತ್ತಷ್ಟು ಶಕ್ತಿ ಬಂದಿದೆ. ರಾಜ್ಯಾಧ್ಯಕ್ಷರು ಘರ್ ವಾಪಸಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದು ಪ್ರಾರಂಭ. ಇನ್ನು ಕೂಡ ಇನ್ನು ಅನೇಕ ಪ್ರಮುಖ ನಾಯಕರು ಪಕ್ಷ ಬಿಟ್ಟು ಹೋದವರು, ಬೇರೆ ಪಕ್ಷದಲ್ಲಿರೋರು ಕೂಡ ಬಿಜೆಪಿ ಕಡೆ ಬರುವಂತಹ ಚರ್ಚೆಯಲ್ಲಿ ಇದ್ದಾರೆ ಅಂತ ಹೇಳಿ ಕೂಡ ಮಾತನಾಡಿದ್ದಾರೆ. ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ತೊರೆದು ಮತ್ತೆ ಬಿಜೆಪಿಗೆ ಬಂದಂತಹ ವಿಚಾರವಾಗಿ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಬಿಜೆಪಿ ಸಂಸದರಾಗಿರ್ತಕ್ಕಂಥ ಬಿವೈ ರಾಘವೇಂದ್ರ ಅವರು. ಬಿಜೆಪಿ ತೊರೆದವರನ್ನ ಮರಳಿ ಬಿಜೆಪಿಗೆ ತರಲಿದೆ ಅಂತ ಹೇಳಿ ಕೂಡ ಮಾತನಾಡಿದ್ದಾರೆ. ಸೊ ಒಂದು ಕಡೆ ಅಚ್ಚರಿ ಹೇಳಿಕೆಯನ್ನ ನೀಡಿದಂತಹ ಕಾಂಗ್ರೆಸ್ ನಾಯಕರಾಗಿರ್ತಕ್ಕಂತಹ ಶಾಮನೂರು ಶಿವಶಂಕರಪ್ಪನವರು ಈ ಭಾಗದಲ್ಲಿ ಮತ್ತೆ ಬಿಜೆಪಿ ಸಂಸದರಾಗಿರ್ತಕ್ಕಂತಹ ಬಿವೈ ರಾಘವೇಂದ್ರ ಅವರೇ ಗೆದ್ದು ಬರಬೇಕು. ಸೊ ಅವರನ್ನ ಗೆಲ್ಲುವಂತೆ ಮಾಡಬೇಕಾಗಿರೋದು ಅಲ್ಲಿರ್ತಕ್ಕಂಥ ಜನರ ಕರ್ತವ್ಯ ಅಂತ ಹೇಳಿ ಕೂಡ ಮಾತನಾಡಿರೋದು ಇದು ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಕೂಡ ಗ್ರಾಸವಾಗಿದೆ.
ಕಾಂಗ್ರೆಸ್ ಹಿರಿಯ ನಾಯಕರಾಗಿರ್ತಕ್ಕಂತ ಶಾಮನೂರು ಶಿವಶಂಕರಪ್ಪನವರು ಏನ್ ಹೇಳಿದ್ದಾರೆ ಇಲ್ಲಿದೆ ನೋಡಿ. ಅವರಂತ ಪಾರ್ಲಿಮೆಂಟ್ ಸದಸ್ಯರನ್ನ ಮಾಡ್ತಿರ್ತಕ್ಕಂತ ನೀವೇ ಧನ್ಯರು ಅಂತ ಹೇಳ್ಬಿಟ್ಟು ನನ್ನ ಅಭಿಪ್ರಾಯ. ಏಕೆಂದ್ರೆ ಕ್ಷೇತ್ರದಲ್ಲಿ ಯಾವ ಯಾವ ಕೆಲಸಗಳು ಆಗಬೇಕು ಅನ್ನೋದನ್ನ ನೋಡಿಕೊಂಡು ಆ ಎಲ್ಲ ಕೆಲಸಗಳಿಗೂ ಕೂಡ ತಮ್ಮ ಕೈಯಿಂದ ಆಗದೇ ಇದ್ದರೂ ಕೂಡ ಆಗುವ ರೀತಿಯಲ್ಲಿ ಕೆಲಸವನ್ನು ಮಾಡಿ ತೋರಿಸಿಕೊಟ್ಟಂತ ನಿಮ್ಮಂಥ ನಾಯಕ ಅಂತ ಹೇಳಿದ್ರೆ ತಪ್ಪಾಗಲಾರರು. ಅಂಥ ಒಂದು ಒಳ್ಳೆ ವ್ಯಕ್ತಿಯನ್ನು ತಾವು ಪಾರ್ಲಿಮೆಂಟ್ ಸದಸ್ಯರಾಗಿ ಆಚರಿಸಿದ್ರು. ಭಾಳ ಒಳ್ಳೆಯ ಕೆಲಸವನ್ನು ನಿಮ್ಮಿಂದ ಕೃತಜ್ಞ ಮಾಡಿದ್ದಾರೆ ನನ್ನ ಅಭಿಪ್ರಾಯ. ಇನ್ನೇನು ಮತ್ತೆ ಎರಡು ತಿಂಗಳಲ್ಲಿ ಬರುತ್ತೆ ಪಾರ್ಲಿಮೆಂಟ್ ಚುನಾವಣೆ. ಮತ್ತೆ ರಾಘವೇಂದ್ರ ಅವರ ನಿಲ್ತಾರೆ ನಿಮ್ಮ ಪ್ರತಿನಿಧಿಯಾಗಿ. ನಿನ್ನೆ ಯಾರು ಬಿ ಜೆ ಪಿ ಪಕ್ಷದಿಂದ ಟಿಕೆಟ್ ಏನು ಕೊಡೋದಿಲ್ಲ. ಅದರಿಂದ ನಾವು ಯಾವಾಗ ಆಶೀರ್ವಾದ ಮಾಡ್ತೇವೆ ನಮ್ಮದು ನಿಮ್ಮದು ಯಾವಾಗ ನಿಮಗಿನ್ನ ನಿಮ್ಮ ತಂದೆಯವರು ನಾವು ಯಾವಾಗ ಇರ್ತೇವೆ. ಈ ರೀತಿ ಅವರು ಮತ್ತೆ ಮಾಡಿ ಮಾಡ್ತಾರೆ. ಆವಾಗ ಕ್ಷೇತ್ರದ ಅಭಿವೃದ್ಧಿಗೆ ಎಷ್ಟು ಕೆಲಸ ಮಾಡ್ತಾರೆ ಅನ್ನೋ ಸಮತೂಕ ಮಾಡಿ ಅವರನ್ನು ಗೆಲ್ಲಿಸ್ತಕ್ಕಂಥ ಒಂದು ದೊಡ್ಡ ಕರ್ತವ್ಯ ನಿಮ್ಮದಾಗಿದೆ ಅಂತ ಹೇಳಿ ನಾನು ಹೇಳ್ತೇನೆ. ಏಕೆಂದರೆ ಜನಗಳಿಗೆ ಏನು ಬೇಕು ತಮಗೆ ತಮ್ಮ ಕೆಲಸಗಳಾಗಬೇಕು ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಬೇಕು ಅಂಥವ್ರನ್ನ ನಾವು ಆಗ್ತಕ್ಕಂಥ ನಮ್ಮ ಜನತೆಯ ಕರ್ತವ್ಯ. ಆ ಕೆಲಸವನ್ನು ನಾವು ಮಾಡ್ತೇವೆ ನೀವೆಲ್ಲ ಮಾಡ್ಕೋಬೇಕು.